ಗೊತ್ತಿದ್ದೀರಾ ಕೊಟ್ಟಿದ್ರಲ್ಲದೆ. ಈಗ ಇಲ್ಲಿ ಮೆಡಿಕಲ್ ಚೀಫ್ ಆಫೀಸರ್ ಲೋನ್ಸ್ಗೆ ಹೋಗಿದ್ದು, ಈಗ ಬಂದಿದ್ದಾರೆ, ನಾವು ಅವನ ಕಸ್ಟಮರ್ ಹೋಗ್ತಾ ಇದ್ದೀವಿ. ಸಾರಿ ಸರ್. ವಿಡಿಯೋ ಮಾಡ್ಬೇಕಾಗುತ್ತೆ, ನೀವೇ ಹೊರಗಡೆ ಬನ್ನಿ. ಮಾತಾಡಿ, ಸಾರ್ವಜನಿಕರಾಗಿ ಬಂದಿದ್ದೀವಿ, ಮಾತಾಡಿ. ಅಲ್ಲ ಸರ್, ನಾವು ಒಂದು 10 ನಿಮಿಷ ಮಾತಾಡ್ತೀವಿ. ಒಬ್ಬರೇ ಮಾತಾಡ್ತಾರೆ, ಮಾತಾಡಿ ಮಾತಾಡಿ ನೀವು. ಒಬ್ಬರೇ ಯಾರು ಮಾತಾಡಲ್ಲ, ಬೇರೆ ಅವ್ರು ಮಾತ್ರ ಮಾತಾಡ್ತಾರೆ. ನಾವು ನಮ್ಮ ಟೀಮ್ ಆಗಿ ಬರೋದು, ಇಲ್ಲ ಸಂಘಟನೆ ಆಗಿ ಬರ್ತೀವಿ. ಅದನ್ನೆಲ್ಲ ನೀವು ಕೇಳ್ಬೇಡಿ ಸರ್. ಸರ್, ನಿಮ್ಮ ಸಮಸ್ಯೆನ ಪರಿಹಾರ ಮಾಡಿ ಕೇಳಿ. ಎಲ್ಲಿದೆ ಅದು ಲೆಟರ್? ಏನಕ್ಕೆ ನೀವು ತಗೊಂಡಿಲ್ಲ? ಸ್ಟಾಫ್ ಗಳು ಕೊಟ್ಟ ಲೆಟರ್ ಏನಕ್ಕೆ ತಗೊಂಡಿಲ್ಲ ನೀವು? ಸ್ಟಾಫ್ ಗಳು ಲೆಟರ್ ಬರೆದು ಸೈನ್ ಮಾಡಿ ಕೊಟ್ಟಿದಾರಲ್ಲ, ಅದನ್ನ ಏಕೆ ತಗೊಂಡಿಲ್ಲ ನೀವು? ಏನು ರೈಟಿಂಗ್ ಅಲ್ಲಿ ಕೊಡ್ತೀರಾ? ಇನ್ನು ಅಲ್ಲ, ರೈಟಿಂಗ್ ಅಲ್ಲಿ ಏನ್ ಕೊಡ್ತೀರಾ? ಸ್ಟಾಫ್ ಗಳಿಗೆ ಕೊಟ್ಟಿರೋದನ್ನ ಇನ್ನು ಕೊಟ್ಟಿಲ್ಲ ಅಲ್ಲ ನೀವು. ಇನ್ನು ಈಗ ಲೆಟರ್ ಅಲ್ಲ, ಇನ್ನು ಏನಕ್ಕಂತಾರೆ ಮಾತಾಡಿದ್ರೆ ಅಲ್ಲ ಸರ್, ನಿಮ್ಮ ಮುಂದೇನು ಸ್ಟಾಫ್ ಥಿಯೇಟರ್ ಆಪರೇಷನ್ ಥಿಯೇಟರ್ ಒಳಗೆ ಸ್ಟಾಫ್ ಗಳಿಗೆ ಹೊಡೆದಿರೋದು ನೀವು ನೋಡಿದೀರಾ? ಅದನ್ನು ನೀವು ಗೊತ್ತಿದ್ದು ನೀವು ಕೇಳ್ತಾ ಇಲ್ಲ ಅಲ್ಲ ಸರ್. ನಿಮ್ಗೆ ರೈಟಿಂಗ್ ಅಲ್ಲಿ ಎತ್ತು ಕೊಟ್ಟು ಚೆನ್ನಾಗಿ ಅಲ್ಲ, ಇನ್ನೆಷ್ಟು ಸಲ ಎತ್ತು ಕೊಡ್ಬೇಕು ನಿಮ್ಗೆ? ಯಾವ್ದಕ್ಕೆ ಅಲ್ಲ, ಏನು ಏನಂತ ರೈಟಿಂಗ್ ಅಲ್ಲಿ ಕೊಡ್ತಾರೆ ಅಂದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇವರು ಅಲ್ಲ, ರೈಟಿಂಗ್ ಅಲ್ಲಿ ಏನ್ ಕೊಡ್ತೀರಾ? ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಸರ್? ನೀವು ಡಾಕ್ಟರ್ ವೀಣಾ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ನೀವು ಡಾಕ್ಟರ್ ವೀಣಾ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ನೀವು ಸರ್ಕಾರಿ ಕೆಲಸ ಮಾಡ್ತಾ ಇಲ್ಲ ಆಕ್ಚುಲಿ ಆಗಿ ನೋಡೋಕಾದ್ರೆ. ನೀವು ನಿಮ್ಮ ಜವಾಬ್ದಾರಿಯನ್ನ ಮಾಡ್ತಾ ಇಲ್ಲ. ನೀವು ರೈಟಿಂಗ್ ಅಲ್ಲಿ ಬೇಡ ಸರ್, ನಮ್ಗೆ ಆನ್ಸರ್ ಸ್ಟಾಫ್ ಗಳು ಕೊಟ್ಟ ಲೆಟರ್ ಯಾಕೆ ರಿಜೆಕ್ಟ್ ಮಾಡಿದ್ರಿ? ಸ್ಟಾಫ್ ಗಳು ಕೊಟ್ಟ ಲೆಟರ್ ನ ರಿಜೆಕ್ಟ್ ಯಾಕೆ ಮಾಡಿದ್ರು ನೀವು? ಆರ್ಗ್ಯುಮೆಂಟ್ ಬೇಡ ಸರ್, ಬೇಕು ನಾವು ಕೇಳ್ಬಾರ್ದ ಸಾರ್ವಜನಿಕರಾಗಿ? ಬೇಡ ಅಂತ ಹೇಳಿದ್ರೆ ನೀವು ಯಾರು? ಮತ್ತೆ ನೀವು ತಾನೆ ಇಷ್ಟು ವರ್ಷ ಏನ್ ತಗೊಂಡಿದ್ದೀರಾ ಸರ್? ಆಕ್ಚುಲಿ ಏನ್ ತಗೊಂಡಿದ್ರು? ಅದು ನಿಮ್ಗೆ ಗೊತ್ತಿದೆ ಇವ್ರಿಗೆ ಅಲ್ಲ, ನಾರ್ಮಲ್ ಅಲ್ಲ. ಏನ್ ತಗೊಂಡಿದ್ರು? ಡಾಕ್ಯುಮೆಂಟ್ ಕೊಡಿ ಸರ್, ಆಪ್ಷನ್ ತಗೊಂಡಿದ್ರು. ಡಾಕ್ಯುಮೆಂಟ್ ಕೊಡಿ, ಡಾಕ್ಯುಮೆಂಟ್ ಕೊಡಿ. ಯಾಕೆ ಕೊಡಕ್ಕಾಗಲ್ಲ ಸಾರ್ವಜನಿಕ ಕೇಳ್ತಾ ಇಲ್ಲ? ನೀವು ತಗೊಂಡಿಲ್ಲ ಅಂತ ಹೇಳಿ ಸರ್, ಧೈರ್ಯವಾಗಿ ತಗೊಂಡಿಲ್ಲ ಅಂತ ಯಾಕೆ ತೋರಿಸೋದಾಗಲ್ಲ? ನೀವು ಮಾಡಿದ್ರು ಅಂತ ಹೆಂಗೆ ಹೇಳ್ತೀರಾ? ಮತ್ತೆ ನೀವು ಗವರ್ಮೆಂಟ್ ಎಂಪ್ಲಾಯಿ ಆಗಿ ನಾವು ಪಬ್ಲಿಕ್ ಗೆ ಅದು ತೋರಿಸಲ್ಲ ಇದು ತೋರಿಸಲ್ಲ ಅಂತ ನೀವು ಸೀಕ್ರೆಟ್ ಆಗಿ ಏನ್ ನಡೀತಿ? ಅಲ್ಲ, ನಿಮ್ಗೆ ಸ್ಯಾಲ್ರಿ ಬರೋದು ನಮ್ಮ ನಾವು ಜನರು ಕಟ್ಟಿರೋ ಒಂದು ತೆರಿಗೆಯಲ್ಲಿ ಬರ್ತಾ ಇರೋದು, ನಿಮ್ಗೆ ಸ್ಯಾಲ್ರಿ ಬರ್ತಾ ಇರೋದು. ಕೊಟ್ಟ ರೈಟಿಂಗ್ ಅಲ್ಲಿ ನಿಮ್ಗೆ ರೈಟಿಂಗ್ ಅಲ್ಲಿ ಕೊಡಕ್ಕಾಗಲ್ಲ ನಮ್ಗೆ. ಸ್ಟಾಫ್ ಬಂದಿದೆ ಸರ್, ಸ್ಟಾಫ್ ಗಳು ಸಮಸ್ಯೆ ಇದೆ ಅಂತ ಬರೆದು ಕೊಟ್ರೆ ಅದನ್ನ ರಿಜೆಕ್ಟ್ ಮಾಡಿದ್ವಿ. ಅಲ್ಲ, ರೈಟಿಂಗ್ ಅಲ್ಲಿ ಬೇಡ ಸರ್, ನೀವು ರಿಜೆಕ್ಟ್ ಮಾಡಿದ್ರೆ ರೀಸನ್ ನಮ್ದೆಲ್ಲ ರೈಟಿಂಗ್ ಅಲ್ಲಿ ಬೇಡ ನಿಮ್ದು. ನಾವು ದೈವ ಯಾವಾಗ ಬರ್ಕೊಂಡು ಕೇಳ್ಕೊಂಡು ಇರೋಕ್ಕಾಗಲ್ಲ. ಬೇಡ, ನೀವು ಏನು ಲೈವ್ ರೆಕಾರ್ಡ್ ಆಗ್ತಾ ಇದೆ. ಇಲ್ಲ, ಜಾಸ್ತಿ ಕೊಡಿ, ಈಗಾಗಲೇ ಕೊಡ್ಲಿ, ಈಗಾಗಲೇ ಜಾಸ್ತಿ ವೇಟ್ ಮಾಡಕ್ಕಾಗಲ್ಲ ನಮ್ದು. ಇವ್ರದ್ದು ಸಾಮ್ರಾಜ್ಯ ಆಗೋಗಿದೆ. ಒಂದ್ ಸರ್ಕಾರಿ ಹೊರಗಡೆ ನೋಡಿ, ಎಲ್ಲ ಇಂಟರ್ಲಾಕ್ ಎದ್ದೋಗಿದೆ, ಒಂದು ಒಬ್ಬರಿಗೆ ಒಂದು ಶೌಚಾಲಯ ಬೀಗ ಆಗಿದೆ ಸೆಕೆಂಡ್ ಫ್ಲೋರ್ ಅಲ್ಲಿ, ಅದನ್ನೆಲ್ಲ ನೋಡಲ್ಲ. ದುಡ್ಡು ಕೊಡೋದು, ದುಡ್ಡು ಕೊಟ್ಟು ನಿಲ್ಸೋದು. ಇವ್ರಿಗೆ ಎಷ್ಟು ಕಮಿಷನ್ ಇದೆ ಗೊತ್ತಿಲ್ಲ, ಇವ್ರಿಗೆ ಎಷ್ಟು ಇದೆ ಅಂತ ಗೊತ್ತಿಲ್ಲ. ಅದರಲ್ಲಿ ಏನ್ ಟೈಮ್ಲೆಸ್ ಮಾಡ್ತಾ ಇದ್ರು ಸರ್? ನೀವೇನ್ ಮಾಡ್ತಾ ಇದ್ರಿ 10 ವರ್ಷದಿಂದ? ನೀವೇನ್ ಮಾಡ್ತಾ ಇದ್ರಿ ಸರ್ 10 ವರ್ಷದಿಂದ? ನಾವು ಟೈಮ್ ವೇಸ್ಟ್ ಮಾಡ್ತಾ ಇದ್ರ? ನಾವು ನೀವು ಮಾಡ್ತಾ ಇದ್ದಿದ್ದು ಟೈಮ್ ವೇಸ್ಟ್ ಇಷ್ಟು ದಿನ? ನಾವಲ್ಲ, ಆಗಲ್ಲ, ನೀವು ಆನ್ಸರ್ ಮಾಡಿ. ನಾವಲ್ಲ ಆನ್ಸರ್ ಮಾಡ್ಬೇಕು. ಸ್ಟಾಫ್ ಮೇಲೆ ಲೆಟರ್ ಯಾಕೆ ತಗೊಂಡಿಲ್ಲ? ಅದು ಆನ್ಸರ್ ಮಾಡಿ. ಆನ್ಸರ್ ಕೊಡಿ, ಕೊಡಿ ಕೊಡಿ, ಕಂಪ್ಲೇಂಟ್ ಕೊಡಿ.
ನಿಮ್ಮ ಕರ್ತವ್ಯ ನೀವು ಮಾಡಕ್ಕಾಗಲ್ಲ, ನಿಮ್ ಕರ್ತವ್ಯ ನಿಮ್ ಕೆಲಸ ಮಾಡಕ್ಕಾಗಲ್ಲ ನಿಮ್ಮಿಂದ. ರೈಟಿಂಗ್ 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 ಏನ್ ಕೆಲಸ ಮಾಡ್ಲಿಕ್ಕಾದ್ರೆ ಮಾಡಿ, ನೀವು ರಿಸೈನ್ ಮಾಡಿ ಹೋಗಿ, ನೀವು ಬೇರೆ ಬರ್ತಾರೆ, ತೊಂದ್ರೆ ಇಲ್ಲ. ನಿಮ್ಗೆ ಎಷ್ಟು ಕೋಪ? ನಮ್ ಕೋಪ ಇಲ್ಲ, ನಮ್ಗೆ ಕೋಪ ಇಲ್ಲ. ಆಕೆಯಿಂದ ನಿಮ್ಗೆ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಆಕೆ ಇಲ್ಲಿ ಇರ್ಬೇಕಾ ಬೇಡ ಅನ್ನುವಂಥದ್ದು ನೀವು ತೀರ್ಮಾನ ಮಾಡಿ ಅಷ್ಟೇ. ಸ್ಟಾಫ್ಗಳು ಕೊಟ್ಟ ಒಟ್ಟನ್ನು ತಗೊಂಡಿಕ್ಕೆ ಯೋಗ್ಯತೆ ಇಲ್ಲ, ಇವರಿಗೆ ಮಾತಾಡ್ತಾರಂತೆ. ಸ್ಟಾಫ್ಗಳು ಮತ್ತೆ ಇದಾರಂತೆ, ಯಾರು ಇಂಟ್ರೆಸ್ಟ್ ಇಲ್ಲ ಅವರು ಬರಲ್ಲ. ಸಣ್ಣ ನಾಟಕಗಳು ಕಮಿಷನ್ ಇರುತ್ತೆ, ಅವ್ರಿಗೂ ನಾಟಕ ಆಡೋದು ಇಲ್ಲಿ ಕುತ್ಕೊಂಡು. ಮಾಡಿದ್ದಾರೆ ಮೇಡಮ್, ಬಂದಿದ್ದಾರೆ, ಅವ್ರು ದುಡ್ಡು ಕೊಟ್ಟು ನಿಲ್ಸಿದ್ದಾರೆ. ಅವರ ಮಗರು ಮಗ ಅದರ ಪ್ಲೇಸ್ ಅಲ್ಲಿ ಮಾಡೋದು, ಅದು ಯಾವ ರೀತಿ ಸರ್? ಇಂತ ಅಧಿಕಾರಿಗಳು ನಮ್ಮ ಸರ್ಕಾರ ಅಧೀನದಲ್ಲಿ ಇರೋದ್ರಿಂದ ಈ ಗವರ್ಮೆಂಟ್ ಆಸ್ಪತ್ರೆಗಳು ಉದ್ದಾರ ಆಗುದಿಲ್ಲ. ಇವರಿಗೆ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಕಳಿಸ್ತಾರೆ ಎಲ್ಲ. ಅಲ್ಲಿ ಸಿಜರಿನ್ ಮಾಡೋಕೆ ಡಾಕ್ಟರ್ ಹೀನಾ ಅಂತ ಬರ್ತಾರೆ, ಅವರು ಗುತ್ತಿಗೆ ಆಧಾರದಲ್ಲಿ ಇರೋದು. 10 ವರ್ಷದಿಂದ ಇದ್ದಾರೆ, 10 ವರ್ಷದಿಂದ ಒಂದು ಡಾಕ್ಟರ್ ಅಪಾಯಿಂಟ್ ಮಾಡಕ್ಕೆ ಇವರು ಇವ್ರ ಕೈಯಿಂದ ಆಗಿಲ್ಲ, ನಮ್ಮ ಸರ್ಕಾರದಿಂದಲೂ ಆಗಿಲ್ಲ. ಬಿಡ್ತಾ ಇಲ್ಲ, ಅವ್ರು ಬಿಡ್ತಾ ಇಲ್ಲ. ದುಡ್ಡು ಕೊಟ್ಟು ದುಡ್ಡು ಕೊಟ್ಟು KRS ಪಾಟೀಲ್ ಹಾಕಿ, KRS ಪಾಟೀಲ್ ಕಾರ್ಯಕರ್ತರು ಅಂತ ಹಾಕಿ, ಹಾಗೆ ಹಾಕಿ. ನಾವು ಹಾಗೆ ಹೇಳೋದು ನಿಮ್ಗೆ ವೈದ್ಯ ಮೇಲೆ ಕೊಡಬೇಕಂದ್ರೆ ನಾವು ಕಾರ್ಯಕರ್ತರು ಅಂತ ಹೇಳಿ, KRS ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯ ಸಮಿತಿಯಿಂದ ನಾವು ಪ್ರಶ್ನೆ ಮಾಡಕ್ಕೆ ಬಂದಿರೋದು. ನಾವು ಪ್ರಶ್ನೆ ಮಾಡಕ್ಕೆ ನಿಮ್ಮ ಪಾಟೀಲ್ ಅಂತಲೇ ಕೊಡಿ, KRS ಪಾಟೀಲ್ ಹಾಕಿ. ನಾವು ಪ್ರಶ್ನೆ ಮಾಡಕ್ಕೆ ಬಂದಿರೋದು KRS ಪಾಟೀಲ್ ಅಂತಲೇ ಕೊಡಿ. ಹಂಗೆ ಹಾಕಿದ್ವಿ ನಾವು ಪೊಲೀಸರು ಫೋನ್ ಮಾಡಿ ಆಯ್ತು ಕೊಡಿ ಕೊಡಿ ರೈಟಿಂಗ್ ಅಲ್ಲಿ ಕೊಡಿ. ಧೈರ್ಯ ಇದೆ, ಫೋಟೋ ಏನ್ ತೆಗಿಯೋದು? ಫೇಸ್ಬುಕ್ ಲೈವ್ ನೋಡಿ ಇಲ್ಲಿ, ಅಲ್ಲಿ ಬೇಕಾದ್ರೆ ಕಾಪಿ ಮಾಡ್ಕೊಳ್ಳಿದೆ. ಅಲ್ಲಿ ತೋರಿಸಿ, ನಮ್ ಕರ್ನಾಟಕ ರಾಷ್ಟ್ರ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹಾಕಿ ಬರುತ್ತೆ. ಮಾಡಕ್ಕೆ ಕರ್ತವ್ಯ ಮಾಡಕ್ಕೆ ಯೋಗ್ಯತೆ ಇಲ್ಲ, ಫೋಟೋ ತೆಗಿತಾರಂತೆ. ಫೋಟೋ ತೆಗೀರಿ, ನಿಮ್ಮ ಕೆಲಸ ಕರೆಕ್ಟ್ ಆಗಿ ಮಾಡಿ, ಸರ್ಕಾರಿ ಕೆಲಸ ಕರೆಕ್ಟ್ ಆಗಿ ಮಾಡಿ. ನೀವು ಸ್ಟಾಫ್ಗಳು ಸಮಸ್ಯೆ ಅಂತ ತಗೊಂಡ್ ಬಂದ್ರೆ ಇದು 2-3 ಸಲ ಬರ್ತಾ ಇದ್ರು ಸಮಸ್ಯೆ. 2-3 ಸಲನು ಒಂದ್ಸಲ ಗುತ್ತಿಗೆ ಆದರೆ ಫ್ರೆಂಡ್ಶಿಪ್ ಇದೆ, ಹೊರಗಡೆ ಇಟ್ಕೊಡಿ, ಸಾರ್ವಜನಿಕ ಕೆಲಸ ಮಾಡಿಕೊಡಿ ಅಂತ ಕೇಳ್ಕೊಳ್ಳೋದು ಅಷ್ಟೇ. ನಾವು ಅದನ್ನ ಮಾಡಿಕೊಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕು. ನೀವೇ ರೀತಿ ತಪ್ಪೇ ಸಮಸ್ಯೆ ಸರ್ಕಾರಿ ಆಸ್ಪತ್ರೆಗಳು ಇಂಪ್ರೂವ್ ಮಾಡೋದು ನೋಡಿ ಜನರಿಗೆ. ನೀವು ಎಷ್ಟು ಲೆಟರ್ ಬಂದ್ರೆ ಅದು ಅಷ್ಟೇ, ನಮ್ಗೆ ಎಷ್ಟೋ ಬಂದಿದೆ, ಅಷ್ಟು ಕಂಪ್ಲೇಂಟ್ ಎಷ್ಟೋ ಅಟೆಂಡ್ ಮಾಡಿದ್ವಿ ಕೋರ್ಟ್ ಅಲ್ಲಿ. ನಾವೇನು ಭಯ ಪಟ್ಟು ಇಲ್ಲಿ ಬಂದಿಲ್ಲ ನಿಮ್ ಲೆಟರ್ ಬರೋ ತಕ್ಷಣ. ಡಾಕ್ಟರ್ ಅವರ ಮಗ ಅವ್ರು ಬಂದಿಲ್ಲ ಆಪರೇಷನ್ ಮೇಲೆ ಏನ್ ಕೆಲಸ ಮಾಡ್ತಾ ಇದ್ರೆ ಸ್ನೇಹಿತರ ಡಾಕ್ಟರ್ ವೀಣಾ ಅವರ ಮಗ ಅವ್ರಿಗೆ ಗುತ್ತಿಗೆ ಆಧಾರದಲ್ಲಿ ಇರೋದು ಡಾಕ್ಟರ್ ವೀಣಾ ಅವರು. ಡಾಕ್ಟರ್ ವೀಣಾ ಅವರು ನೋಡಿ, ಡಾಕ್ಟರ್ ವೀಣಾ ಅವರ ಇರೋದು ಗುತ್ತಿಗೆ ಆಧಾರದಲ್ಲಿ ಆಪ್ಷನ್ ಇರೋದು ಡಾಕ್ಟರ್ ವೀಣಾ ಅವರಿಗೆ. ಈ ಡಾಕ್ಟರ್ ವೀಣಾ ಅವರು ಇಲ್ಲದೆ ಇದ್ದಾಗ ಅವರ ಮಗ ಬಂದು ಇಲ್ಲಿ ಸಿಜರಿ ಮಾಡ್ತಾರೆ. ಇನ್ನೊಂದು ಆ ಪೇಷಂಟ್ ಯಾರು ಏನ್ ಹೇಳ್ತಾರೆ ಪ್ರೆಗ್ನೆಂಟ್ ವುಮೆನ್ ಯಾರಿದ್ದಾರೆ ಅವರು ನಾರ್ಮಲ್ ಡೆಲಿವರಿ ಇದ್ರು ಸಿಜರಿನ್ಗೆ ಅವರು ಜಾಸ್ತಿ ಒತ್ತು ಕೊಡ್ತಾರೆ. ಏನಕ್ಕಂದ್ರೆ ಒಂದು ಸಿಜರಿನ್ ಮಾಡಿದ್ರೆ 1000 ರೂಪಾಯಿ ಗವರ್ಮೆಂಟ್ ಇದೆ ಕೊಡ್ತಾರೆ. ಇವ್ರಿಗೆ ಆನ್ಸರ್ ಇಲ್ಲ, ಇವರಿಗೆ ಇದೆಲ್ಲ ಇವ್ರದು ನಾಟಕಗಳು. ಹೋಗಿದ್ವಿ ಮೇಡಮ್, ಅವ್ರಿಗೆ ಅದೇ ಇಷ್ಟ, ಬರ್ಲಿ ಕೋರ್ಟ್ಗೆ. ಅವರು ಅಲ್ಲ, ನಾವೀಗ ಸಣ್ಣ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತದೆ, ಅದೇ ಮಾಡೋಣ. ಮಿನಿಸ್ಟರ್ ಯಾರು? ದಿನೇಶ್ ಗುಂಡೂರಾವ್ ಬರ್ಲಿ, ಟಿ ಎಚ್ ಬರ್ಲಿ ಕಳಿಸಿ ಅಂದ್ರೆ ನಾವು ಮಾಡ್ತೀವಿ, ಮಾಡೋಣ. ನಾವೇನು ಎದುರ್ಕೊಂಡು ಬಂದಿಲ್ಲ ಈ ಡ್ರೆಸ್ ಹಾಕಕ್ಕೆ. 3 ವರ್ಷದಿಂದ ಈ ಡ್ರೆಸ್ ಹಾಕಿದ್ವಿ ಜನರಿಗೋಸ್ಕರ, ಈ ಬಟ್ಟೆ ಹಾಕೊಂಡಿರೋದು ಸಾರ್ವಜನಿಕೋಸ್ಕರ. ಚೀಟಿಗೆ ಕೂಡ ಪೇಷಂಟ್ ಬಂದ್ರೆ 1/2 ಗಂಟೆ ಅಲ್ಲಿ ಕ್ಯೂ ಅಲ್ಲಿ ನಿಲ್ಬೇಕು, ಅವರೇ ಚೀಟಿ ತೆಗಿಬೇಕು, ಅವರೇ ಡಾಕ್ಟರ್ ಹತ್ರ ಹೋಗ್ಬೇಕು, ಅವರೇ ಮಾತಾಡ್ಬೇಕು. ತಾಲೂಕು ಆಸ್ಪತ್ರೆ ಅಲ್ವಾ? ಈಗ ಇವರು ಲೈವ್ ಕಟ್ ಮಾಡಿ, ಇವ್ರು ಯಾವ್ದೇ ಉತ್ತರ ಕೊಡಕ್ಕೆ ಈಗ ಇಲ್ಲ. ಅವ್ರು ಲೆಟರ್ ಬರೀತಾರಂತೆ, ಪೊಲೀಸ್ ಕರೀತಾರೆ. ಕರೀಲಿ, ಪೊಲೀಸರು ಬನ್ರಿ, ಪೊಲೀಸ್ ಕರೀರಿ, ಪೊಲೀಸ್ ಬನ್ನಿ. ಅವ್ರು ಬಂದ್ರೆ ನಮ್ಮ ಇಲ್ಲಿ ನಾವೇನು ಅರ್ಜಿ ಕೊಟ್ಟಿದೀವಿ ಅದಕ್ಕೆ ಉತ್ತರ ಸಿಗಲ್ಲ. ಇಲ್ಲಿ ಈಗ ನಡೆಯುವ ಘಟನೆಗಳಿಗೆ ಅದೊಂದು ನಾಟಕ ನಾಟಕ. ಎಕ್ಸ್ಪೀರಿಯನ್ಸ್ ಸ್ಟಾಫ್ ಎಲ್ಎಸ್ಸಿಎಸ್ಸಿಗೆ ಪ್ರೊಸೀಜರ್ಗೆ ನಿಂತ್ರು, ಅವರಿಗೆ ಆರ್ಟಿಕಲ್ಸ್ ಅಲ್ಲಿ
ಇವ್ರು ಮುಂದೆ ಬೆಳಿತಾರಂತೆ, ಇವ್ರ ಮುಂದೆ ಇವ್ರಿದ್ರು ದುಡ್ಡು ನೋಡೋದಲ್ಲ ಜನ. ಈ ಗವರ್ಮೆಂಟ್ ಸಂಬಳ ಬಂದ್ರ ಸರ್ಕಾರದ ಸಂಬಳ ಬಂದ್ರೆ ಇದು ಲಂಚ ಲಂಚ ಸಾಯೋದು ಜನ. ಆ ಲಂಚ ತಗೊಂಡು ಎಲ್ಲಿ ಎಲ್ಲಿ ಕೂಡ ಹಾಕ್ತಾರ ದೇವ್ರಿಗೆ ಗೊತ್ತು. ಬರಲ್ಲ ಎಲ್ಲ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾ ಇರೋದು ಕಷ್ಟಪಟ್ಟಾದ್ರು ಸಾಲ ಆಗಿಲ್ಲ ಮಾಡ್ಕೊಂಡು. ಒಂದೊಂದು ಲಕ್ಷಕ್ಕೂ ಮೇಲೆ ಸಂಬಳ ಕೊಡ್ತಾರೆ, ಯಾವ್ದು ಕೊಡ್ತಾರೆ ಸಂಬಳ ಇವ್ರಿಗೆ? ನಮ್ ತೆರಿಗೆ ನಾವು ಕಟ್ಟಿರೋ ತೆರಿಗೆಯಿಂದ ಕೊಡ್ತಾ ಇರೋದು. ದುಡ್ಡುಗೋಸ್ಕರ ಮತ್ತಿನೇನು ನಿಮಗೆ ಪ್ರಶ್ನೆ ಮಾಡಬಾರ್ದ? ನಿಮ್ಗೆ ಯಾರು ಬಂದು ನಿಮ್ಮ ಮಾಡಬಾರ್ದು ವೀಣಾ ಬಗ್ಗೆ ಅವ್ರಿಗೆ ಪ್ರಶ್ನೆ ಮಾಡಬಾರ್ದು. ಸಂಬಳ ಕೊಡಿ ಅವ್ರಿಗೆ ಹತ್ತಿಗೆ ಆಧಾರದಲ್ಲಿ ತಗೋತಾ ಇದೀರಾ? ಗವರ್ಮೆಂಟ್ ಗೆ ಅಪಾಯಿನ್ ಮಾಡ್ಬಿಡಿ. ಇದಕ್ಕಿಂತ ಇವ್ರದ್ದು ಲ್ಯಾಪ್ಸ್ ಅದು, ಇವ್ರದ್ದು ಲ್ಯಾಪ್ಸ್ ಬೇರೆ ಯಾರ್ದಲ್ಲ, ಇವ್ರದ್ದು ಲ್ಯಾಪ್ಸ್ ಅದು. ಅದರಲ್ಲೇ ಗೊತ್ತಾಗುತ್ತೆ ಯಾರಿಗೆ ಎಷ್ಟು ಕಮಿಷನ್ ಹೋಗುತ್ತೆ ಅಂತ ಒಂದ್ ಸಿಜರಿನಲ್ಲಿ. ಎಲ್ಲ ಸುಳ್ಳುಗಳಲ್ಲಿ ಯಾರು ಕೇಳಕ್ಕಿಲ್ಲ ಅನ್ಕೊಂಡ್ಬಿಟ್ಟಿದಾರೆಲ್ಲ. ಒಂದು ಚೂರು ಬೆಲೆ ಇಲ್ಲ ಇಲ್ಲಿ. ಏನ್ ಮಾಡಿದಾರೆ ಗೊತ್ತಿಲ್ಲ. ಇಷ್ಟು ದಿನ ಕಂಪ್ಲೇಂಟ್ ಕೊಟ್ಟರೆ ತಗೊಳ್ಳಲ್ಲ ರೈಟಿಂಗ್ ಅಲ್ಲಿ ಕೊಟ್ರೆ. ಅವ್ರು ಸಾರ್ವಜನಿಕರು ಉಂಟಲ್ಲ ಹೇಳಾಪತಿ ಓಡಿ ಬರ್ತಿ ಹೆಂಗ್ಲಲ್ಲ. ಇನ್ನು ನೀವು ಕ್ಲಾಸ್ಮೇಟ್ ಆಗಿದ್ರೆ ಫ್ರೆಂಡ್ಶಿಪ್ ಇದ್ರೆ ಹೊರಗಡೆ ಇಟ್ಕೊಳ್ಳಿ. ಇಲ್ಲಿ ನೀವು ಇನ್ನೊಬ್ಬರಿಗೆ ಮಾದರಿ ತರ ಕೆಲಸ ಮಾಡ್ಬೇಕು, ತೋರಿಸ್ಕೊಡ್ಬೇಕು. ನಿಮ್ಗೆ ಸಿಕ್ಕಿರೋ ಅವಕಾಶನ ನೀವು ಸದುಪಯೋಗ ಪಡಿಸ್ಕೋಬೇಕು, ದುರುಪಯೋಗ ಪಡಿಸ್ಕೋಬೇಕು. ಅದೇ ಕಾರಣಕ್ಕೂ ಪ್ರಶ್ನೆ ಮಾಡೋದು ಅದ್ ಬಿಟ್ಟರೆ ಬೇರೆ ಏನೋ ಗೊತ್ತಿಲ್ಲ. 90% ಜನ ಇದ್ರ ಮೇಲೆ ಡಿಪೆಂಡ್ ಆಗಿದೆ ಜನ. ಪ್ರಶ್ನೆ ಮಾಡೋದು ನಾಳೆ ಈ ಪ್ರಜಾಪ್ರಭುತ್ವನ ಅಥವಾ ಹಿಟ್ಲರ್ ಆಡಳಿತಾನ ಇಲ್ಲಿ ಇರ್ತಾ ಇಲ್ಲ. ಅಲ್ಲ ಪೊಲೀಸ್ ಕರಿತೀನಿ ಅಂದ್ರೆ ಬಂಧುಗಳು ಇವ್ರು ಮಾಡ್ತಾ ಕೆಲಸ ನಾವು ಕೇಳೋದಕ್ಕೆ ನಮ್ಮ ಮೇಲೆ ರಿಟರ್ನ್ ಕಂಪ್ಲೇಂಟ್ ಬರೀತಾ ಇದಾರೆ. ಪೊಲೀಸರಿಗೆ ಕರ್ತವ್ಯ ಕಡ್ಡಿ ಅಂತ ಲೆಟರ್ ಬರೀತಾ ಇದ್ದಾರೆ. ನಾವು ಕ್ವಶನ್ ಮಾಡ್ತಾರೆ ನೋಡಿ ಏನಂತ ಬರ್ತಿದ್ದಾರೆ ಅಂತ. ಇವರಿಗೆ ಸಾರ್ವಜನಿಕರು ಯಾವ್ದೇ ಕಾರಣಕ್ಕೂ ಪ್ರಶ್ನೆ ಮಾಡಬಾರ್ದು. ಇಂಥವ್ರಿಗೆ ಬಡವರು ಸಕ್ಕರೆ ಬರೋದಿಲ್ಲ, ಇವ್ರ ಹೊಟ್ಟೆ ತುಂಬಬೇಕು ಅಷ್ಟೇ. ಇವ್ರದ್ದು ಮತ್ತೆ ಡಾಕ್ಟರ್ ಈನ ಅವ್ರದ್ದು ಹೊಟ್ಟೆ ತುಂಬಬೇಕು, ಅವ್ರ ದುಡ್ಡು ಮಾಡ್ಕೋಬೇಕು. ಈಗಿನ ಪರಿಸ್ಥಿತಿ ಇದು ಇಲ್ಲಿ ಇರುವ ಸಿಂಗ್ಲೆ ಗವರ್ಮೆಂಟ್ ಆಗ ಒಂದು ಚೂರು ಅಲ್ಲೆಲ್ಲ ಒಂದು ಕ್ಲೀನಿಂಗ್ ಇಲ್ಲ, ಗ್ರೂಪ್ ಡಿ ಸ್ಟಾಫ್ಗಳೇ ಇಲ್ಲ ಇಲ್ಲಿ. ಮತ್ತೆ ಹೆಂಗೆ ಕ್ಲೀನಿಂಗ್ ನಡೆಯುತ್ತೆ? ಶೌಚಾಲಯ ಬೀಗ ಹಾಕಿದ್ದಾರೆ ಮೇಲೆ, ಹಾಸ್ಪಿಟಲ್ ಬ್ಯಾಕ್ ಸೈಡ್ ಎಲ್ಲ ಡ್ರಮ್ಗಳು ಕಸಗಳೆಲ್ಲ ಇದ್ದಿದ್ದಾರೆ. ಅದು ಹಿಂಗೆ ಇವ್ರು ಏನ್ ಮಾಡ್ತಾ ಇದ್ದಾರೆ? ರೋಗ ಪೇಷಂಟ್ ಗಲ್ಲ, ಪೇಷಂಟ್ ಬರ್ತಾರಲ್ಲ ಅವ್ರಿಗೂ ರೋಗ ಮಾಡಿ ಇಲ್ಲಿಗಲ್ಲ ಇಲ್ಲಿಗಲ್ಲ ಇಲ್ಲಿಗೆ ಹಾಸ್ಪಿಟ್ಲಿಗೆಲ್ಲ ಅವ್ರು ಸರಿ ಹೋಗು ಹೋಗು ಹೋಗು. ಇದನ್ನ ಲೆಟರ್ ಕೊಟ್ಟಿದ್ವಲ್ಲ ಅದಕ್ಕೇನು ಆಸೆ ಮತ್ತೆ ಹೇಳಿ ನೀವು? ಈಗ ನಾವು ಲೆಟರ್ ಕೊಟ್ಟಿದ್ದೀವಲ್ಲ ನಿಮ್ಗೆ ಅವರು ಬಂದು ಈಗಲೇ ನಮ್ಗೆ ಏನೋ ನೆಕ್ಸ್ಟ್ ಕೊಟ್ಟಿದ್ದಾರೆ, ಒಂದು ವಾರ ತಿಂಗಳಾಯ್ತು, ಈಗಲೇ ನಮ್ಗೆ ರಿಪ್ಲೈ ಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕಂಪ್ಲೇಂಟ್ ಬರ್ತದೆ ಅವ್ರು ಡ್ಯೂಟಿಗೆ ಸ್ಟಕ್ ಮಾಡ್ತಾ ಇದ್ದಾರೆ ಅಂತ. ಈಗ ಬಂದು ಬೇಕು ಅಂತ ಸ್ಟೇಷನ್
ರೈತಿಂಗ್ ಅಲ್ಲಿ ಕೊಟ್ಟು ಒಂದ್ ತಿಂಗಳು ಮೇಲೆ ಆಗಿದೆ, ನಮ್ಗೆ ಆನ್ಸರ್ ಮಾಡಿ ಅಂತ ಸಮಸ್ಯೆಗೆಲ್ಲ ಬರೆದು ಕೊಟ್ಟಿದ್ದೀವಿ. ಇಲ್ಲಿ ಸಿಬ್ಬಂದಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಆ ಸಿಬ್ಬಂದಿಗಳೇ ಲೆಟರ್ ಬರೆದು ಸಿಗ್ನೇಚರ್ ಮಾಡಿ ಕೊಡ್ತಾ ಇದ್ರು, ಲೆಟರ್ ತಗೊಂತ ಇಲ್ಲ. ಇದು ಸಮಸ್ಯೆ ಇಲ್ಲ ಅಂತ ಲೆಟರ್ ಬರೆದು ಕೊಡ್ಬೇಕಂತ. ಅದು ಯಾಕೆ ಬರೆದು ಕೊಡ್ಬೇಕು? 10 ಇಯರ್ಸ್ ಇಂದ ಡೈನಕಾಲಜಿಸ್ಟ್ ವೀಣಾ ಅನ್ನೋರು ಇವ್ರ ಮುಂದೆನೆ ಆಪರೇಷನ್ ಥಿಯೇಟರ್ ಅಲ್ಲಿ ಸಿಬ್ಬಂದಿಗಳಿಗೆ ಹೊಡಿತಾ ಇದ್ದಾರೆ. ನೋಡ್ಕೊಂಡು ಹೇಗಿದ್ದಾರೆ ಇವರು? ಒಂದ್ ತಿಂಗ್ ಆಯ್ತಲ್ವ ಕೊಟ್ಟು, ಒಂದ್ ತಿಂಗ್ ಅವಕಾಶ ಬೇಕಾ ಅವ್ರಿಗೆ? ಅಲ್ಲ ಸರ್, ಈಗ ಇಲ್ಲಿ ಸಮಸ್ಯೆಗೆ ಬರ್ದುಕೊಳ್ಳಿ. ಅದನ್ನ ನಿಮ್ಗೆ ಸಮಾಧಾನ ಆಗಿಲ್ಲ ಅಂತಂದ್ರೆ ಅವ್ರ ಮೇಲಧಿಕಾರಿಗೆ ಮಾತಾಡಿ. ಇಲ್ಲ ಬಂದು ಆಫೀಸ್ ಅಲ್ಲಿ ಬಂದು ಈಗ ಇದ್ ಮಾಡಿದ್ರೆ ಈ ತರ ಇದು ಮಾಡಿದ್ರೆ ಮತ್ತೆ ಅವ್ರು ಕಂಪ್ಲೇಂಟ್ ಕೊಟ್ರೆ ಇದು ಎಫ್ಐಆರ್ ಬರ ಆಗ್ತದೆ. ಸರ್ ಒಂದು ತಿಂಗಳಾಯ್ತು, ಇವರೊಂದು ವೈದ್ಯ ಅಧಿಕಾರಿ ಫಾರ್ ಎಕ್ಸಾಂಪಲ್ ಒಂದು ತಿಂಗಳು ಮತ್ತೆ ಮಾತ್ರ ಹೇಳಿದ್ರೆ ಆಗುತ್ತೆ ಆಗುದಿಲ್ಲ ಸರ್? ಇಮಿಡಿಯೇಟ್ ಆಕ್ಷನ್ ಆಗ್ಬೇಕು. ಆಡದ ಒಂದು ಪ್ರೊಸೀಜರ್ ಇದೆ, ಬಂದು ಸರ್ಕಾರಿ ಕಚೇರಿಗಳಲ್ಲಿ ಮಾತಾಡೋ ರೀತಿ ವಿಧಾನ ಇದಾವೆ. ಹಂಗೆ ಅಲ್ಲ ಹಿಂಗೆ ಅಲ್ಲ ಅಂತ ಅದಕ್ಕೆ ನಾವು ಲೈವ್ ಅಲ್ಲಿ ಯಾರಿಗೂ ಸಿಬ್ಬಂದಿಗಳ ತೊಂದರೆ ಆಗ್ತಾ ಇದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ನಾರ್ಮಲ್ ಡೆಲಿವರಿ ಆಗೋರಿಗೆ ಬೇಕಂತಲೇ ಸಿಜರೇನ್ ಮಾಡಿ ಅವ್ರಿಗೆ ಪೋಸ್ಟ್ ಬೆಲೆ ಮಾತಾಡಿದ್ರಲ್ಲ. ಇನ್ನೊಂದು ಸರ್, ಇನ್ನೊಂದು ಇಲ್ಲಿರೋ ಸ್ಟಾಫ್ ಗಳು ಲೆಟರ್ ಬರೆದು ಕೊಟ್ಟಿದ್ದಾರೆ ಇವರಿಗೆ. ಏನ್ ಪ್ರಾಬ್ಲಮ್ ಹೇಳಿದ್ರು ಸರ್? ಅದನ್ನ ಸ್ವೀಕರಿಸೋದು ಇವರಿಗೆ ನಾವು ಕೇಳ್ತಾ ಇರೋದು ಒಂದು ಹೇಳಿ ಅವ್ರಿಗೆ ಅದೊಂದು ಹೇಳಿ ಗೊತ್ತಾಯ್ತು. ಇನ್ನೊಂದು ಅದೇ ಹೇಳಿ ಯಾವಾಗ ಕೊಡ್ತೀರಿ ಅಂತ ಹೇಳಿ. ಇನ್ನೊಂದು ಹೇಳ್ತಾ ಇದೆ ಗೊತ್ತಾ, ಇಲ್ಲಿ ಇವಾಗ ರೈತಿಂಗ್ ಅಲ್ಲಿ ಸ್ಟಾಫ್ ಗಳು ಕೊಟ್ಟಿದ್ದಾರೆ, ಆ ಕಂಪ್ಲೇಂಟ್ ರಿಸೀವ್ ಮಾಡಕ್ಕೆ ಇವರಿಗೆ ಎಷ್ಟು ಸಲ ಫೋನ್ ಮಾಡ್ತಾರೆ ಸ್ಟಾಫ್ ಗಳು ನಮ್ಗೆ ಸಮಸ್ಯೆ ಪರಿಹಾರ ಆಗಿಲ್ಲ, ಸಮಸ್ಯೆ ಪರಿಹಾರ ಆಗಿಲ್ಲ ಅಂತ. ಅಲ್ಲ ಇಲ್ಲ ಹೌದು ಸರ್, ಹೌದು ಸರ್, ಲಾಸ್ಟ್ ಟೈಮ್ ಬಂದಾಗ ಇವ್ರೇನ್ ಹೇಳಿದ್ರು ಸ್ಟಾಫ್ ಗಳು ಲೆಟರ್ ಬರ್ದು ಕೊಡ್ಲಿ ಅಂತ ರಿಪ್ಲೈ ಲೆಟರ್ ಇದೆ. ಓಕೆ ಸರ್, ಈಗ ನಿಮ್ಗೆ ಲೆಟರ್ ಕೊಟ್ಟ ಆಗಿದೆ ಅಲ್ವಾ, ನೀವು ನಮ್ಗೆ ಯಾವಾಗ ಲೆಟರ್ ಮುಖಾಂತರ ಆನ್ಸರ್ ಮಾತ್ರ ಹೇಳಿ ಹೇಳಿ. ಒಂದ್ ವಾರ ಸಮಯ ಇದೆ, ಅವ್ರು ಆನ್ಸರ್ ಮಾಡಲಿಲ್ವಾ ದೊಡ್ಡ ಮಟ್ಟದಲ್ಲಿ ಅಂತೂ ಹೋರಾಟ ನಡೆಯುತ್ತೆ. ದಿನೇಶ್ ಗುಂಡೂರಾವ್ ಬರಬೇಕು, ದಿನೇಶ್ ಬರಬೇಕು, ಬಿಎಸ್ ಎಲ್ ಬರಬೇಕು, ಆ ರೀತಿ ಹೋರಾಟ ಮಾತ್ರ ಹೇಳ್ತಾ ಇದ್ವಿ ನೋಡಿ. ಸ್ಟಾಫ್ಗಳಿಗೆ ಆಗಾದ್ರು ಅನ್ಕೊಳ್ಳಿ, ನೀವು ಹೇಳ್ಕೊಂಡು ಸರ್ ಬಂದ್ ಮಾಡಿದ್ರು, ಬನ್ನಿ ನೋಡಿ, ಪಕ್ಷದ ಮುಂದೆ ಯಾರು ನಿಲ್ಲಲ್ಲ. ಅದೇ ಹೇಳ್ತಾ ಇರೋದು, ನಾವು ಯಾವ್ದಕ್ಕೂ ರೆಡಿ, ಎಫ್ ಐ ಆರ್ ಹಾಕ್ಲಿ ಏನು ಬೇಕಾದ್ರೆ ಹಾಕ್ಲಿ.